ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ಗಳು ಬರ್ತಾ ಇದೆ ರಿಲೇಟೆಡ್ ಟು ಏನು ಸೆವೆಂತ್ ಪೇ ಕಮಿಷನ್ ಜಾರಿ ಆಗ್ತಾ ಇರುವಂಥದ್ದು ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೊಂದಿಗೆ ಆಲ್ರೆಡಿ CM ಸಿದ್ದರಾಮಯ್ಯನವರು ಒಂದು ಅಧಿಕೃತವಾಗಿರುವಂಥ ಮೀಟಿಂಗನ್ನು ಮಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಬಜೆಟ್ನಲ್ಲಿ ಹಣವನ್ನು ಕಾಯ್ದಿರಿಸಲಾಗುವುದು ಆ್ಯಂಡ್ ಬರುವಂಥ ಒಂದು ದಿನಗಳಲ್ಲಿ ಮಾರ್ಚ್ 14 ಲಾಸ್ಟ್ ಡೇಟ್ ಆಗಿರುತ್ತೆ ಈ ಒಂದು 7ನೇ ಸಮಿತಿಗೆ ತನ್ನ ಒಂದು ರಿಪೋರ್ಟನ್ನು ನೀಡೋದಕ್ಕೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಒಂದು ವಿಡಿಯೋಸ್ಗಳನ್ನು ಕೂಡ ನಾವು ಮಾಡಿದ್ದೀವಿ, ಅದರಲ್ಲಿ ಎಲ್ಲ ಒಂದು ವಿಷಯಗಳನ್ನು ಕವರ್ ಮಾಡಲಾಗಿದೆ. ಬಟ್ ಅದಕ್ಕಿಂತ ಮುಂಚೆನೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಗುಡ್ ನ್ಯೂಸ್ ಸರ್ಕಾರಿ ನೌಕರರಿಗೆ ಬಂದು ಸೇರಲಿದೆ. ಆ ಒಂದು 7ನೇ ವೇತನ ಆಯೋಗ NPS ಇಂದ ಕ್ಯಾನ್ಸಲ್ ಮಾಡಿ OPS ಹೋಗುವಂಥದ್ದಾಗಲಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ, ಈ ಮೂರು ಯೋಜನೆಗಳ ಏನು ಇಂಪ್ಲಿಮೆಂಟೇಷನ್ ಇದೆ, ಈ ಒಂದು ಇಂಪ್ಲಿಮೆಂಟೇಷನ್ಗಿಂತ ಮುಂಚೆನೆ ಇನ್ನೊಂದು ತ್ವರಿತವಾಗಿ ತುಂಬ ತಕ್ಷಣದಲ್ಲಿಯೇ ಈ ಒಂದು ಯೋಜನೆ ಸರ್ಕಾರಿ ನೌಕರರ ಕೈಗೆ ಸೇರಲಿದ್ದು ಇದರಿಂದ ಸರ್ಕಾರಿ ನೌಕರರ ಒಂದು ಸಂಬಳದಲ್ಲಿ ಭರ್ಜರಿ ಆಗಿರುವಂಥ ಒಂದು ಹೆಚ್ಚಳ ಆಗೋಕೆ ಹೊರಟಿದೆ. ಹಾಗಾದ್ರೆ ಏನಿದೆ ಈ ಒಂದು ಮಾಹಿತಿ, ಹಾಗಾದ್ರೆ ಏನಿದೆ ಈ ಒಂದು ಕಂಪ್ಲೀಟ್ ಆಗಿರುವಂತ ಮಾಹಿತಿ, ಯಾವ ರೀತಿಯಾದಂತಹ ಒಂದು ಅಪ್ಡೇಟ್ಸ್ಗಳು ಬರ್ತಾ ಇದೆ, ಸೊ ಷಡಾಕ್ಷರಿ ಅವರು ಏನು ಹೇಳ್ತಾ ಇದ್ದಾರೆ ಮತ್ತು ಯಾವಾಗಿಂದ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಇದ್ದರಿಂದ ಆಕ್ಚುಯಲ್ ಆಗಿರುವಂತ ಒಂದು ಇಂಪ್ಲಿಮೆಂಟೇಷನ್ ಆಗಲಿದೆ ಅನ್ನೋದ್ರ ಮೇಲೆ ಸಂಪೂರ್ಣವಾಗಿರುವಂತ ಒಂದು ಚರ್ಚೆಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಯೂಸ್ಫುಲ್ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ, ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 7ನೇ ವೇತನ ಆಯೋಗ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ CM ಸಿದ್ದರಾಮಯ್ಯನವರು ಅಧಿಕೃತವಾಗಿರುವಂಥ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು ನೀವು ನೋಡಿದ್ದೀರಾ. ಆ್ಯಂಡ್ ಅದರ ಜೊತೆಗೇ CS ಷಡಾಕ್ಷರಿಯವರು ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ ನೀಡಿದ್ದಾರೆ ಇಲ್ಲಿ ನೀವು ಆಲ್ರೆಡಿ ನೋಡ್ತಾ ಇರುವಂಥದ್ದು. ಸೊ ಬೇಸಿಕಲಿ ಇಲ್ಲಿ ನೀವು ನೋಡಿದ್ರೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರ್ ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಸರ್ ಕೂಡ ಭೇಟಿ ಮಾಡಿದ್ದಾರೆ. ನಮ್ಗೆ ಏನಾಗಿದೆ 17% IR ಒಂದು 1.23% ಏನು ಸರ್ಕಾರ ಕೊಡ್ತಾ ಇದೆ, ಡಿಫ್ರೆನ್ಸ್ ಏನು 23% ಕೊಡಬೇಕಾಗಿದೆ. ಆದಷ್ಟು ಬೇಗ ಪೇ ಕಮಿಷನ್ ಇಂದ ಮತ್ತು ಡೇಟ್ ಎಕ್ಸ್ಟೆನ್ಷನ್ ಮಾಡ್ದಂಗೆ March 14 ಲಾಸ್ಟ್ ಡೇಟ್ ಇದೆ, 24 ರಿಪೋರ್ಟ್ ಅನ್ನ ತರಿಸ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀವು ಕೂಡ ಪೇ ಕಮಿಷನ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನಾನು ಕೂಡ ಪೇ ಕಮಿಷನ್ ಅವ್ರಿಗೆ ಹೇಳ್ತೇನೆ, ಬೇಗ ವರದಿಯನ್ನ ಕೊಟ್ರೆ ಅದನ್ನ ವರದಿಯನ್ನ ಪರಿಶೀಲಿಸಿ ನಿಮ್ ಜೊತೆ ಚರ್ಚೆ ಮಾಡಿ ಸಚಿವ ಸಂಪುಟ ನಿರ್ಧಾರವನ್ನು ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನಿಯೋಗಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನೋದನ್ನ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದು ಪ್ರಮುಖವಾಗಿರುವಂತಹ ವಿಚಾರ. ವಿಳಂಬ ಸರ್, ವಿಳಂಬ ಏನಾಗಿದೆ ಅಂದ್ರೆ ಪೇ ಕಮಿಷನ್ ಗೆ March 14 ಡೇಟ್ ಅನ್ನ ಕೊಟ್ಟಿದ್ದಾರೆ, ಎಕ್ಸ್ಟೆನ್ಷನ್ ಮಾಡಿದೆ ಈ ಸರ್ಕಾರ ಬಂದ್ಮೇಲೆ ಅವ್ರು ಕೂಡ ಸಮಯಾವಕಾಶ March 14 ಅಷ್ಟೇ ಬೇಕು. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು CS ಷಡಾಕ್ಷರಿ ಅವರು ಯಾವ ರೀತಿಯಾದಂಥ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಬೇಸಿಕಲಿ ಪೇ ಕಮಿಷನ್ಗೆ ಒಂದು ಟೈಮಿಂಗನ್ನು ನೀಡಲಾಗಿದೆ. ಬೇಸಿಕಲಿ 7ನೇ ವೇತನ ಸಮಿತಿಯ ರಿಪೋರ್ಟನ್ನು ನೀಡೋದಕ್ಕೆ 6 ಸಮಯಾವಕಾಶವನ್ನು ಹೆಚ್ಚಳ ಮಾಡಿ ಕೊಡಲಾಗಿತ್ತು. ಆ ಒಂದು 6 ಸಮಯಾವಕಾಶ March 14 ಕಂಪ್ಲೀಟ್ ಆಗೋಕೆ ಹೊರಟಿದೆ. ಸೊ ಹಾಗಾಗಿ March 14 ಕೂಡ 7ನೇ ವೇತನ ಸಮಿತಿ ಎನಿ ಟೈಮ್ ಅವರು ನೀಡಬಹುದು, ಅವರಿಗೆ ಕೊಟ್ಟಿರುವಂಥ ಸಮಯಾವಕಾಶ ಅಲ್ಲಿಗೆ ಮುಕ್ತಾಯವಾಗಲಿದೆ. ಬಟ್ ಎಕ್ಸಾಕ್ಟ್ಲಿ March 14 ಕೂಡ ವೇತನ ಆಯೋಗದ ರಿಪೋರ್ಟ್ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನಕ್ಕಂದರೆ ಆಲ್ರೆಡಿ ಅವರಿಗೆ ಮೊಟ್ಟ ಮೊದಲನೇದಾಗಿ 6 ಸಮಯಾವಕಾಶವನ್ನು ನೀಡಲಾಗಿತ್ತು, ಮತ್ತೆ 6 ಸಮಯಾವಕಾಶ ಎಕ್ಸ್ಟೆನ್ಷನ್ ಮಾಡಿ ನೀಡಲಾಯಿತು. ಅದಾದಮೇಲೆ ಫೈನಲಿ 2ನೇ ಬಾರಿ ಮತ್ತೆ 6 ಸಮಯಾವಕಾಶ ನೀಡಲಾಗಿದ್ದು ಸರ್ಕಾರಿ ನೌಕರರು ಇವಾಗ ಫುಲ್ ಆ್ಯಂಡ್ ಫೈನಲ್ ಲೈಕ್ ಅಲ್ಟಿಮೇಟಮನ್ನು ನೀಡಿದ್ದಾರೆ. ಈ ಒಂದು ಟೈಮಲ್ಲಿ 7ನೇ ವೇತನ ಸಮಿತಿಯ ರಿಪೋರ್ಟು ಪಡೆದುಕೊಂಡು ಸರ್ಕಾರ ಇಂಪ್ಲಿಮೆಂಟ್ ಮಾಡಿದರೆ ಒಳ್ಳೆಯದು, ಇಲ್ಲದೇ ಹೋದರೆ ಯಾವ ರೀತಿಯಾಗಿ 2022 ಡಿಸೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಯಾವ ರೀತಿ ನಾವು ಕೈಗೊಂಡಿದ್ವಿ, ಆ ಒಂದು ಮುಷ್ಕರವನ್ನು ಮತ್ತೆ ಕೈಗೊಳ್ಳಬೇಕಾಗುತ್ತದೆ. ಸರ್ಕಾರಿ ನೌಕರರು ನಾವು ಯಾವುದೇ ರೀತಿಯಾದಂಥ ಪ್ರತಿಭಟನೆಯನ್ನು ಮಾಡದೇನೆ ಈ ಒಂದು ಮಾತುಕತೆಗಳ ಮುಖಾಂತರವಾಗಿ ಸರ್ಕಾರದ ಜೊತೆ ಒಂದು ಮಾತುಕತೆ ಮತ್ತು ಪತ್ರಗಳನ್ನು ಬರೆಯುವ ಮುಖಾಂತರ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ ಕಾಯ್ತಾ ಇದ್ದೇವೆ. ಇಲ್ಲದೆ ಹೋದರೆ ಮುಷ್ಕರವನ್ನು ಮಾಡಿ ಮುಂದಿನ ದಾರಿ ಹಿಡಿಯುವಂಥದ್ದು ನಮಗೂ ಕೂಡ ತುಂಬ ಕ್ಲಿಯರ್ ಆಗುತ್ತಿದೆ.
ಒಂದು ಪ್ರತಿಯೊಂದು ಯೋಜನೆಯನ್ನ ನಾವು ಕೇಳಬೇಕಂದ್ರೆ ಸರ್ಕಾರಕ್ಕೆ ಯಾಕೆ ಇಷ್ಟು ಪತ್ರಗಳನ್ನ ಬರಿಬೇಕು, ಯಾಕೆ ನಾವು ಪ್ರತಿಯೊಂದನ್ನು ಸರ್ಕಾರಿ ನೌಕರಿಗೆ ಒಂದು ಹೊಸ ಯೋಜನೆ ಅಂತ ತೋರಿಸಲಾಗುತ್ತೆ. ಸೊ ಇಟ್ ಜಸ್ಟ್ ಲೈಕ್ ನಾವು ಏನೋ ಒಂದು ಬೇಡವಾಗಿರೋದನ್ನ ಕೇಳ್ತಾ ಇದ್ದೇವೆ ಅಂತ ಅನ್ಸುತ್ತೆ ಸರ್ಕಾರಕ್ಕೆ. ಆ ರೀತಿಯಾಗಿ ಒಂದು ಧೋರಣೆಯನ್ನ ಮಾಡಲಾಗುತ್ತೆ. ಸಾವಿರಾರು ಸಲ ಪತ್ರವನ್ನು ಬರಿಬೇಕು, ಸಾವಿರಾರು ಸಲ ಮನವಿಯನ್ನ ಮಾಡಬೇಕು. ಅದಾದ ನಂತರ ಅಲ್ಲಿ ಸರ್ಕಾರ ಒಂದು ನಮ್ಮ ಬೇಡಿಕೆಯನ್ನು ಪರಿಗಣನೆಗೆ ತೆಗೆದುಕೊಳ್ತಾ ಇದೆ. ಸೊ ಈ ರೀತಿಯಾದಂಥ ಧೋರಣೆಯನ್ನು ನಾವು ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಆ್ಯಂಡ್ ಎಕ್ಸೆಪ್ಟ್ ಕೂಡ ಮಾಡುವಂಥದ್ದಿಲ್ಲ. ಏನಕ್ಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ನಮ್ಗೆ ಗೊತ್ತಿದೆ, 2016ರಲ್ಲಿಯೇ ಕೇಂದ್ರ ಸರ್ಕಾರ ತನ್ನ ಎಲ್ಲ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯಾದಂಥ ಪತ್ರ ತಾರೀಕುಗಳನ್ನು ನೀಡದೆ ಒಂದು 6 ತಿಂಗಳಿಗಾಗಿ ಮೊಟ್ಟ ಮೊದಲನೇದಾಗಿ ಸಮಿತಿಗೆ ಗಡವನ್ನು ನೀಡಲಾಗುತ್ತೆ. ಒಂದು 2 ತಿಂಗಳು ಮಾತ್ರ ಎಕ್ಸ್ಟೆನ್ಷನ್ನ ಕೊಡ್ತಾರೆ ಅವರಿಗೆ. ಸೊ ನೋಡಿ, ಒಂದು ಕೆಲಸ ಕಂಪ್ಲೀಟ್ ಆಗಿಲ್ಲ ಅಂದರೆ 1 ತಿಂಗಳು ಅಥವಾ 2 ತಿಂಗಳು ಎಕ್ಸ್ಟೆನ್ಷನ್ನ ನೀಡ್ಬೋದು. ಇವಾಗ 6 ತಿಂಗಳು ನೀಡಿ ಅದನ್ನು ಮತ್ತೆ ಡಬಲ್ ಇನ್ನೊಂದು 6 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತೆ ಇನ್ನೊಂದು 6 ತಿಂಗಳಿಗೆ. ಸೊ ಇದು ಎಲ್ಲೋ ಒಂದು ಕಡೆ ನೋಡಿದ್ರೆ ಸರ್ಕಾರ ಮತ್ತು ವೇತನ ಸಮಿತಿ ಕೂಡಿ ಆಟ ಆಡುತ್ತಾ ಇದ್ದು ಸರ್ಕಾರಿ ನೌಕರರಿಗೆ ಇಲ್ಲಿ ಪ್ರಾಣ ಸಂಕಟ ಬಂದಿದೆ. ಬೆಕ್ಕಿಗೆ ಆಟ ಮತ್ತು ಇಲ್ಲಿಗೆ ಪ್ರಾಣ ಸಂಕಟ ಎಂಬಂತೆ ಏನೋ ಒಂದು ಗದ್ಯ ಪಾಠವನ್ನು ನಾವು ಓದಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಸರ್ಕಾರ ಮತ್ತು 7ನೇ ವೇತನ ಸಮಿತಿಗೆ ಆಟ ಆಗಿದ್ದು ಸರ್ಕಾರಿ ನೌಕರರಿಗೆ ಪ್ರಾಣ ಸಂಕಟ ಬಂದಿದೆ. ಸ್ಪೆಷಲಿ ಗ್ರೂಪ್ ಡಿ ಮತ್ತು ಗ್ರೂಪ್ ಸಿ ನೌಕರರು ಇಲ್ಲಿ ತುಂಬಾನೇ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ರಾಜ್ಯದ ಮತ್ತು ದೇಶದ ಎಲ್ಲಾ ಪ್ರದೇಶಗಳಲ್ಲಿ ವಸ್ತುಗಳ ಬೆಲೆ ಡಬಲ್ ಆಗಿದ್ದರೂ ಕೂಡ ಸರ್ಕಾರಿ ನೌಕರರ ಒಂದು ಸಂಬಳ ಮಾತ್ರ 10 ವರ್ಷಗಳ ಹಿಂದೆ ಎಷ್ಟಿತ್ತು ಅಷ್ಟೇ ಸಂಬಳವನ್ನ ಇಂದಿಗೂ ಕೂಡ ಪಡೀತಿದ್ದಾರೆ. ಇದರಿಂದ ಸರ್ಕಾರಿ ನೌಕರಿಗೆ ನಿಜಕ್ಕೂ ಮಾನಸಿಕ ಖಿನ್ನತೆಯ ಜೊತೆಗೆ ಆರ್ಥಿಕವಾಗಿಯೂ ಕೂಡ ತುಂಬಾನೇ ದೊಡ್ಡ ಒಂದು ತೊಂದರೆಗಳು ಆಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇರುವಂತಹ ಸರ್ಕಾರಗಳು ಅವರೇನು ಲೈಕ್ ಥಿಂಕ್ ಮಾಡದೆ ಇರುವಂತವ್ರ. ಸೊ ಬೇಸಿಕಲಿ ನೀವು ನೋಡಿದ್ರೆ ನಮ್ಮ ಒಂದು ಸುತ್ತಮುತ್ತಲಿನ ಎಲ್ಲ ರಾಜ್ಯಗಳನ್ನ ಕನ್ಸಿಡರ್ ಮಾಡಿ, ಮಹಾರಾಷ್ಟ್ರ, ತೆಲಂಗಾಣ, ಕೇರಳ, ಆಂಧ್ರ ಪ್ರದೇಶ್, ತಮಿಳ್ನಾಡು, ಈ ಎಲ್ಲ ರಾಜ್ಯಗಳಲ್ಲಿಯೂ 7ನೇ ವೇತನ ಆಯೋಗವನ್ನು ಆಲ್ರೆಡಿ 1-2 ವರ್ಷಗಳ ಹಿಂದೆನೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಸರ್ಕಾರವು ಕೂಡ 4-5 ವರ್ಷಗಳ ಹಿಂದೆ ಕೊಟ್ಟಿರುವಂತಹ 7ನೇ ವೇತನ ಆಯೋಗವನ್ನ ನಮ್ಮ ಒಂದು ಸರ್ಕಾರ ಪದೇ ಪದೇ ಇಂಪ್ಲಿಮೆಂಟ್ ಮಾಡುವುದಕ್ಕೆ ಜಾರ್ತಾ ಇರುವಂಥದ್ದು, ಪದೇ ಪದೇ ಅದನ್ನ ಯಾವುದೋ ಒಂದು ನೆಪ ಹೇಳಿ ಮುಂದಕ್ಕೆ ಹಾಕ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಒಂದು ನಿಜವಾಗಿರುವಂತಹ ಸಂಗತಿ, ಎಷ್ಟರ ಮಟ್ಟಿಗೆ ಒಳ್ಳೆಯದಾಗಿರುವಂತಹ ಸಂಗತಿ. ಏನಕ್ಕಂದ್ರೆ ನಮ್ಗೆಲ್ಲರೂ ಗೊತ್ತಿರುವಂಥದ್ದು 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಮಾಡುವುದಕ್ಕೆ ಏನು ಸರ್ಕಾರ ತೊಂದರೆಗಳು ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್, ಆರ್ಥಿಕ ತೊಂದರೆ ಇದೆ, ಖಜಾನೆ ಖಾಲಿ ಇದೆ ಅನ್ನೋ ಮಾತುಗಳನ್ನು ಕೂಡ ಸರ್ಕಾರ ಒಂದೊಂದು ಸತಿ ಹೇಳ್ತಾ ಇದೆ. 5 ಗ್ಯಾರಂಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರದ ಹತ್ರ 60-65 ಸಾವಿರ ಕೋಟಿ ರೂಪಾಯಿವರೆಗೂ ಹಣವನ್ನು ಇವರು ತೆಗೆದಿಡುವಂಥ ಪರಿಸ್ಥಿತಿಯಲ್ಲಿ ಏನು ರಾಜ್ಯ ಸರ್ಕಾರಿ ನೌಕರರಿಗೆ 10-15 ಸಾವಿರ ಕೋಟಿ ರೂಪಾಯಿ ಒಳಗೆ ಒಂದು 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾಕೆ ಆಗುವುದಿಲ್ಲ? ಆ್ಯಂಡ್ ಮೋರ್ ಓವರ್, 28 ರಾಜ್ಯಗಳ ಪೈಕಿ ಆಲ್ರೆಡಿ 25 ರಾಜ್ಯಗಳು 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿದೆ. ನಮಗಿಂತ ಕಡು ಬಡವ ಆಗಿರುವಂತಹ ರಾಜ್ಯಗಳು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ್, ಅಸ್ಸಾಂ, ಈ ರೀತಿಯಾದಂಥ ರಾಜ್ಯಗಳಲ್ಲಿಯೂ ಕೂಡ 7ನೇ ವೇತನ ಆಯೋಗ ಜಾರಿಯಲ್ಲಿದ್ದು ಅಲ್ಲಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರು ಮತ್ತು ನಮ್ಮ ಸರ್ಕಾರಿ ನೌಕರರ ವೇತನವನ್ನ ನೀವು ಕಂಪೇರ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದು. 40-45% ಮಿನಿಮಮ್ ಇದನ್ನ ಕನ್ಸಿಡರ್ ಮಾಡಿದ್ರು ಕೂಡ ಒಂದೊಂದು ಕೇಸಸ್ಗಳಲ್ಲಿ 230% ವರೆಗೂ ಕೂಡ ಸಂಬಳದಲ್ಲಿ ವ್ಯತ್ಯಾಸವಿದೆ. ಸೊ ಇದರರ್ಥ ಸೇಮ್ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಿಗೆ ಇಷ್ಟು ತಾರತಮ್ಯ ಆಗ್ತಾ ಇರುವಂಥದ್ದು ನಿಜಕ್ಕೂ ಖಂಡನೀಯ ಸಂಗತಿ ಆಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರರು ಒಪ್ಪುವುದಿಲ್ಲ. ಇದನ್ನ ಆದಷ್ಟು ಬೇಗ ಇಲ್ಲಿ ಸರ್ಕಾರ ಪರಿಗಣನೆಗೆ ತೆಗೆದುಕೊಂಡು 7ನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಅಂಡ್ ಅದ್ರ ಜೊತೆಗೇನೆ ಸಿ ಎಸ್ ಷಡಕ್ಷರಿಯವರು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಕೂಡ ನೀಡಿದ್ದಾರೆ. ಇಲ್ಲಿ ನೋಡ್ತಾ ಇರುವುದು ಒಂದು 7ನೇ ವೇತನ ಸಮಿತಿ ಏನು ಸುಧಾಕರ್ ರಾವ್ ಅವರಿದ್ದಾರೆ, ಅವರನ್ನ ಭೇಟಿ ಮಾಡಿ ನಾವು 7ನೇ ವೇತನ ಸಮಿತಿಯ ರಿಪೋರ್ಟ್ ಅನ್ನ ಪಡಿತೇವೆ ಅನ್ನೋ ಒಂದು ಮಾತನ್ನು ಕೂಡ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ 2-3 ದಿನಗಳ ಒಳಗಾಗಿ ಅವರು ಒಂದು ಅಪಾಯಿಂಟ್ಮೆಂಟ್ ಅನ್ನ ಪಡೆದು ನಾವು 7ನೇ ವೇತನ ಸಮಿತಿಯನ್ನ ರಚನೆ ಮಾಡಿರುವಂತಹ ಅಧ್ಯಕ್ಷರು ಏನಿದ್ದಾರೆ ಅವರು ಬೇಗ ರಿಪೋರ್ಟ್ ನೀಡಬೇಕು, ಈ ರೀತಿಯಾದಂತಹ ಒಂದು ಪ್ರೆಷರ್ ಅನ್ನ ನಮ್ಮ ಕಡೆಯಿಂದ ನಾವು ಹಾಕ್ತೀವಿ. ಆಸ್ ಅ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರೋದ್ರಿಂದ ಇದರ ಒಂದು ಇಂಪ್ಲಿಮೆಂಟೇಷನ್ನ ಹೊಣೆ ನಾವು ತಗೊಂಡಿರ್ತೀವಿ. ಹಾಗಾಗಿ ನಾವು ಅದರ ಒಂದು ಇಂಪ್ಲಿಮೆಂಟೇಷನ್ಗೆ ಸಂಪೂರ್ಣವಾಗಿರುವಂಥ ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇದ್ದೇವೆ ಅನ್ನೋ ಒಂದು ಮಾತುಗಳನ್ನು ಕೂಡ ಇಲ್ಲಿ ಸಿ ಎಸ್ ಷಡಕ್ಷರಿ ಅವರು ತುಂಬ ಕ್ಲಿಯರ್ ಆಗಿ ತಿಳಿಸ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಒಂದು ರಾಜ್ಯದಲ್ಲಿ ಇನ್ನು ಇಷ್ಟು ದಿನಗಳಿಂದ ನೇನೆಗುದಿಗೆ ಬಿದ್ದಿದೆ 7ನೇ ವೇತನ ಆಯೋಗ. ಇದನ್ನ ಫುಲ್ ಅಂಡ್ ಫೈನಲ್ ಆಗಿ ಇವಾಗ ಸೆಟಲ್ ಮಾಡುವಂತ ಒಂದು ಸಮಯಾವಕಾಶ ಬಂದಿದೆ ಅಂತ ಹೇಳ್ಬೋದು. ಅಂಡ್ ತುಂಬಾ ಜನರಿಗೆ ಫಿಟ್ಮೆಂಟ್ ಮೇಲೆ ಕೂಡ
ಇಲ್ಲಿ ಡೌಟ್ ಇರುವಂಥದ್ದು ನೋಡಲಾಗಿದೆ. ಲೈಕ್ ಕೆಲವೊಂದಿಷ್ಟು ಜನ ಹೇಳ್ತಾ ಇರುವಂಥದ್ದು 20-25% ಫಿಟ್ಮೆಂಟ್ ಕೊಡ್ತಾರಂತ, ಬಟ್ ಅದು ಯಾವುದೇ ಕಾರಣಕ್ಕೂ ನಿಜ ಇಲ್ಲ. ಏನಕ್ಕಂದರೆ 20-25% ಫಿಟ್ಮೆಂಟ್ಗೆ ಯಾವುದೇ ರೀತಿಯಾದಂತಹ ಒಂದು ಅದರಲ್ಲಿ ಯಾವುದೇ ರೀತಿಯಾದಂಥ ಹುಳಿವು ಇಲ್ಲ. ಏನಕ್ಕಂದರೆ ಸರ್ಕಾರಿ ನೌಕರರು ಆಲ್ರೆಡಿ ಒಂದು 17% ಮಧ್ಯಂತರ ಪರಿಹಾರವನ್ನು ಪಡಿತಾ ಇದ್ದಾರೆ. 17% ಮಧ್ಯಂತರ ಪರಿಹಾರ ಪಡಿತಾ ಇರುವಂಥ ಸರ್ಕಾರಿ ನೌಕರಿಗೆ 20-25% ಫಿಟ್ಮೆಂಟ್ ನೀಡಿದ್ರೆ ಯಾವುದೇ ರೀತಿಯಾದಂಥ ಏರಿಕೆ ಆಗೋದಿಲ್ಲ. ಇಟ್ಸ್ ಜಸ್ಟ್ ಲೈಕ್ ಗಿವಿಂಗ್ 5% ಡಿ ಎ ಹೈಕ್ ಓರ್ 4% ಡಿ ಎ ಹೈಕ್ ಅಂತ ಆಗುತ್ತೆ. ಸೊ ಹಾಗಾಗಿ 20-25% ದ್ಯಾಟ್ ಫಿಟ್ಮೆಂಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಬೈ ಗೌರ್ಮೆಂಟ್ ಎಂಪ್ಲಾಯೀಸ್ ಫಾರ್ ಶೋರ್. ಸೊ ಅದಾದ್ದೇ 7ನೇ ವೇತನ ಆಯೋಗದ ಅಡಿಯಲ್ಲಿ ಮಿನಿಮಮ್ ಅಂದರೂ ಕೂಡ ಸರ್ಕಾರಿ ನೌಕರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು 40-45% ಫಿಟ್ಮೆಂಟ್. ಈ ಒಂದು ಮಾಹಿತಿಯನ್ನು ಸಿ ಎಸ್ ಷಡಕ್ಷರಿಯವರು ಆಲ್ರೆಡಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರಿಗೂ ಕೂಡ ತಿಳಿಸಿದ್ದಾರೆ. ಅದರ ಜೊತೆಗೇ 7ನೇ ವೇತನ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರಾವ್ ಅವರಿಗೂ ಕೂಡ ತಿಳಿಸಲಾಗಿದೆ. ಏನು ಆರನೇ ಒಂದು ವೇತನ ಆಯೋಗ ಇತ್ತು, ಅದೇ ಒಂದು ಟೈಮಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಖುದ್ದಾಗಿ 7ನೇ ವೇತನ ಆಯೋಗಕ್ಕೆ ಕಂಪೇರ್ ಮಾಡಿದ್ರೆ ಆವಾಗ ಇರ್ತಾ ಇರುವಂಥ ಹಣದುಬ್ಬರ ತುಂಬಾ ಕಡಿಮೆ, ನಮಗೆಲ್ಲರೂ ಗೊತ್ತಿರುವಂಥದ್ದು. ರಾಜ್ಯದಲ್ಲಿ ಅಥವಾ ದೇಶದಲ್ಲಿಯೇ ಕಂಪೇರ್ ಮಾಡಿದ್ರೆ ಸುಮಾರು 2-3% ಮಾತ್ರ ಹಣದುಬ್ಬರ ಇತ್ತು. ಲೈಕ್ ವಸ್ತುಗಳ ಬೆಲೆ ತುಂಬ ಕಡಿಮೆ ಇರ್ತಾ ಇತ್ತು. ಅಂತಹ ಒಂದು ಟೈಮಲ್ಲಿಯೇ ಸರ್ಕಾರಿ ನೌಕರರಿಗೆ 30% ಫಿಟ್ಮೆಂಟನ್ನು ಸಿ ಎಂ ಸಿದ್ದರಾಮಯ್ಯನವರು ಖುದ್ದಾಗಿ ನೀಡಿರುವಂಥದ್ದು ಅವರೇ ಇಲ್ಲಿ ಹೇಳಿದ್ದಾರೆ. ಸೊ ನಿನ್ನೆ ನಡೆದಿರುವಂಥ ಒಂದೆರಡು ದಿನಗಳ ಹಿಂದೆ ನಡೆದಿರುವಂಥ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು, 6ನೇ ವೇತನ ಆಯೋಗದ ಟೈಮಲ್ಲಿಯೇ ನಾನೇ ಒಂದು 30% ಫಿಟ್ಮೆಂಟನ್ನು, ಅದಕ್ಕೆ ಸುಮಾರು 10,500 ಕೋಟಿ ರೂಪಾಯಿ ಖರ್ಚಾಗಿರುವಂಥದ್ದು ಕೂಡ ನನಗೆ ಗೊತ್ತಿರುವಂಥ ವಿಷಯವಾಗಿದೆ ಅಂತ ಹೇಳಿದ್ದಾರೆ. ಸೊ ಬೇಸಿಕಲಿ ಗೊತ್ತಿರುವಂಥ ವಿಷಯವಾಗಿದ್ದು 7ನೇ ವೇತನ ಆಯೋಗಕ್ಕೆ ಖಂಡಿತವಾಗಿಯೂ ಕೂಡ ಅದಕ್ಕಿಂತ ಹೆಚ್ಚಿನ ಒಂದು ಹಣವನ್ನು ನಾವು ಇಲ್ಲಿ ತೆಗೆದಿಡಬೇಕಾಗುತ್ತೆ, ಕಾಯ್ದಿರಿಸಬೇಕಾಗುತ್ತದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಬೇಸಿಕಲಿ ಸಿ ಎಂ ಸಿದ್ದರಾಮಯ್ಯನವರು ಇನ್ನೊಂದು ಮಾತನ್ನು ಹೇಳ್ತಾರೆ, ರಾಜ್ಯ ಸರ್ಕಾರಿ ನೌಕರರು ಯಾವುದೇ ಕಾರಣಕ್ಕೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡೋದಕ್ಕೆ ನಾನು ಬಿಡೋದಿಲ್ಲ, ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕೈ ಹಾಕೋದಕ್ಕೆ ರಾಜ್ಯ ಸರ್ಕಾರಿ ನೌಕರರನ್ನು ನಾನು ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಸೊ ಸರ್ಕಾರಿ ನೌಕರರು ಯಾವುದೇ ಒಂದು ಬೇಡಿಕೆ ಯಾವುದೇ ಒಂದು ವಿಷಯಗಳಿದ್ದರೂ ಕೂಡ ನಾವು ಮ್ಯೂಚುವಲ್ ಆಗಿ ಡಿಸ್ಕಸ್ ಮಾಡಿ ನಮ್ಮ ಒಂದು ವರದಿಯನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ 7ನೇ ವೇತನ ಆಯೋಗ ಇನ್ನೇನು ಇಂಪ್ಲಿಮೆಂಟ್ ಆಗೋಕ್ಕೆ ಹೊರಟಿದ್ದು ಸಿ ಎಂ ಸಿದ್ದರಾಮಯ್ಯನವರು ಕೂಡ ಕಂಪ್ಲೀಟ್ ಆಗಿ ಸೀರಿಯಸ್ ಆಗಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಟ್ವೀಟ್ ಕೂಡ ಮಾಡಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ. ಸಿ ಎಂ ಆಫ್ ಕರ್ನಾಟಕ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರ ನೇತೃತ್ವದ ನಿಯೋಗವು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದರು. 7ನೇ ವೇತನ ಆಯೋಗದ ಅಂತಿಮ ವರದಿ ಬಂದ ನಂತರ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಯ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅಂಡ್ ವಿವಿಧ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಂತ. 7ನೇ ವೇತನ ಸಮಿತಿಯ ಒಂದು ರಿಪೋರ್ಟ್ ಬಂದ ಮೇಲೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ, ಅದರ ಒಂದು ಡಿಸ್ಕಷನ್ನ ತೆಗಿತೀವಿ ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ 7ನೇ ವೇತನ ಸಮಿತಿ ಏನು ರಿಪೋರ್ಟನ್ನು ಇನ್ನೂ ಕೂಡ ನೀಡ್ತಾ ಇಲ್ಲ, ಯಾಕೆ ಅಂತ ಇಲ್ಲಿ ಸರ್ಕಾರಿ ನೌಕರರ ಪ್ರಶ್ನೆ ಇದೆ. ಏನಕ್ಕಂದರೆ ಆಲ್ರೆಡಿ ಸರ್ಕಾರಿ ನೌಕರರು ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇದ್ದಾರೆ, ಇನ್ನೂ ಎಷ್ಟು ಸಮಯಾವಕಾಶ ಬೇಕು. ಸರ್ಕಾರ ಅಂದರೆ ಸಿ ಎಂ ಸಿದ್ದರಾಮಯ್ಯನವರು ಯಾಕೆ 7ನೇ ವೇತನ ಸಮಿತಿಯ ಅಧ್ಯಕ್ಷರನ್ನು ಒಮ್ಮೆ ತಮ್ಮ ಒಂದು ಆಫೀಸ್ಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಕರೆದು 7ನೇ ವೇತನ ಸಮಿತಿ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದೆ, ಯಾಕೆ ಇನ್ನೂ ಕೂಡ ಅದರ ಒಂದು ವರದಿ ಬರ್ತಾ ಇಲ್ಲ, ಯಾವ ರೀತಿಯಾದಂಥ ಕೆಲಸವನ್ನು ನೀವು ಮಾಡ್ತಿದ್ದೀರಾ, ಎಷ್ಟರ ಒಂದು ಪ್ರಾಜೆಕ್ಟ್ ಅಂದರೆ ಒಂದು ಟೈಮ್ ಲೈನ್ ಇರುತ್ತೆ, ಒಂದು ಕೆಲಸ ಅಂದರೆ ಅದಕ್ಕೆ ನಿರ್ದಿಷ್ಟವಾಗಿರುವಂತಹ ಒಂದು ಸಮಯಾವಕಾಶ ಇರುತ್ತೆ. ಆದರೆ ಈ ಒಂದು 7ನೇ ವೇತನ ಸಮಿತಿಗೆ ಯಾಕೆ ಈ ಒಂದು ಸ್ಟ್ರಿಕ್ಟ್ ಡೆಡ್ ಲೈನ್ ಇದೆ, ಇದರ ಒಳಗಾಗಿ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದರೆ 7ನೇ ವೇತನ ಸಮಿತಿಯ ರಿಪೋರ್ಟನ್ನು ನೀಡಬೇಕು. ಸರ್ಕಾರಿ ನೌಕರರು ನಮ್ಮ ಮೇಲೆ ಪ್ರೆಷರನ್ನು ಹಾಕ್ತಾ ಇದ್ದಾರೆ, ರಾಜ್ಯದಲ್ಲಿ ಚುನಾವಣೆಗಳು ಕೂಡ ಬರ್ತಾ ಇರೋದ್ರಿಂದ ಇಡೀ ದೇಶದಲ್ಲಿ ಚುನಾವಣೆಗಳು ಬರ್ತಾ ಇದೆ, ಅದರಿಂದ ಮುಂದಿನ ದಿನಗಳಲ್ಲಿ ಚುನಾವಣಾ ನೀತಿ ಸಂಹಿತೆ ಕೂಡ ಜಾರಿಯಾಗುವಂಥ ಒಂದು ಪೊಸಿಷನ್ ಇರುತ್ತೆ. ನೀವು ಚುನಾವಣಾ ನೀತಿ ಸಂಹಿತೆ ಜಾರಿ ಆದಮೇಲೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ಸರ್ಕಾರಿ ನೌಕರಿಗೆ ನೀಡೋಕ್ಕಾಗೋದಿಲ್ಲ. ಅಂಥ ಒಂದು ಸಮಯಾವಕಾಶದಲ್ಲಿ 7ನೇ ವೇತನ ಸಮಿತಿಯ ಕರ್ತವ್ಯವಾಗುತ್ತೆ ಆದಷ್ಟು ಬೇಗ ಸಮಿತಿಯ ಒಂದು ರಿಪೋರ್ಟನ್ನು ನೀಡಬೇಕು. ಸಮಿತಿಯ ರಿಪೋರ್ಟ್ ಬಂದ ಮೇಲೇ ಮುಂದಿನ ಒಂದು ಕಾರ್ಯಕಲಾಪಗಳು ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾದಂಥ ಪ್ರೆಷರನ್ನು ಯಾಕೆ ಸಿದ್ದರಾಮಯ್ಯನವರು
ಏಳನೇ ವೇತನ ಸಮಿತಿಯ ಮೇಲೆ ಹಾಕ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಸರ್ಕಾರಿ ನೌಕರಿಗೆ ಇಲ್ಲಿ ಕಾಡ್ತಾ ಇದೆ. ಅದ್ರ ಜೊತೆಗೇನೆ ಸಿ ಎಸ್ ಷಡಕ್ಷರಿಯವರು ಯಾಕೆ ಏಳನೇ ವೇತನ ಸಮಿತಿಗೆ ಕ್ವಶನ್ಸ್ಗಳನ್ನ ಕೇಳ್ತಾ ಇಲ್ಲ, ಯಾಕೆ ಅದನ್ನ ಪ್ರಶ್ನಿಸ್ತಿಲ್ಲ, ಯಾಕೆ ನೀವು ಇಷ್ಟು ವಿಳಂಬ ಮಾಡ್ತಾ ಇದ್ದೀರಾ, ಎಲ್ಲಿಯವರೆಗೂ ನೀವು ಕೆಲಸವನ್ನ ಕಂಪ್ಲೀಟ್ ಮಾಡಿದ್ದೀರಾ, ಆಲ್ರೆಡಿ ಎರಡು ಟೈಮ್ ನಿಮಗೆ ಎಕ್ಸ್ಟೆನ್ಷನ್ ನ ನೀಡಲಾಗಿದೆ. ಈ ಒಂದು ದೇಶದಲ್ಲಿ ಯಾವುದೇ ಒಂದು ವೇತನ ಸಮಿತಿಗೂ ಕೂಡ ಇಷ್ಟು ಸಮಯಾವಕಾಶವನ್ನ ನೀಡಿರಲಿಲ್ಲ, ಸುಮಾರು ಒಂದೂವರೆ ಸಮಯಾವಕಾಶ, ಆರು ಮೂರಲ್ಲಿ 18, ಸೊ ಸುಮಾರು 18 ತಿಂಗಳ ಸಮಯಾವಕಾಶವನ್ನ ನೀವು ತೆಗೆದುಕೊಂಡಿದ್ದೀರಾ, ಆದರೂ ಕೂಡ ಇನ್ನೂ ರಿಪೋರ್ಟ್ ನಿಮ್ದು ರೆಡಿ ಆಗಿಲ್ಲ ಅಂದ್ರೆ ನಿಮ್ಮ ಒಂದು ಕಾರ್ಯವೈಖರಿ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ರೀತಿಯಾಗಿ ನೀವು ಕೆಲಸ ಮಾಡ್ತಿದ್ದೀರಾ, ಅದ್ರ ಮೇಲೆಯೂ ಕೂಡ ಸರ್ಕಾರಿ ನೌಕರಿಗೆ ಇಲ್ಲಿ ಡೌಟ್ ಬರ್ತಾ ಇದ್ದು ನಿಮ್ಮ ಮೇಲೆ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಸೊ ಬೇಸಿಕಲಿ ಈ ಒಂದು ಪ್ರಶ್ನೆಗಳು ಕೂಡ ಸರ್ಕಾರಿ ನೌಕರು ಕೇಳ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಟೈಮಲ್ಲಿ ರಾಜ್ಯ ಸರ್ಕಾರಿ ನೌಕರು ತುಂಬ ಸೀರಿಯಸ್ ಆಗಿದ್ದು ಈ ಒಂದು ವೇತನ ಸಮಿತಿಯನ್ನು ತನ್ನ ರಿಪೋರ್ಟನ್ನು ಪಡೆದು ಅದಕ್ಕೆ ಬೇಕಾಗುವಂಥ ಹೆಚ್ಚಿನ ಹಣವನ್ನು ಈ ಒಂದು ಚುನಾವಣೆಗಿಂತ ಮುಂಚೆನೇ ಸರ್ಕಾರಿ ನೌಕರರು ಬರ್ತಾ ಇರುವಂಥ ಬಜೆಟಲ್ಲಿ, ನಮ್ಗೆ ಗೊತ್ತಿರುವಂಥದ್ದು ಲೋಕಸಭೆ ಚುನಾವಣೆಗಳು ಬರ್ತಾ ಇರೋದ್ರಿಂದ ಏನು ಬಜೆಟ್ ಮಂಡನೆ ಇದೆ ಅದನ್ನು ಪ್ರಿಪೋನ್ ಮಾಡಲಾಗಿದೆ. ಫೆಬ್ರವರಿಯಲ್ಲಿ ಇವಾಗ ಬಜೆಟ್ ಮಂಡನೆಯನ್ನು ಮಾಡಲಾಗ್ತಾ ಇದ್ದು ಆ ಒಂದು ಬಜೆಟಲ್ಲಿಯೇ ಸರ್ಕಾರಿ ನೌಕರರಿಗೆ ಒಂದು ಏನು 15-20 ಸಾವಿರ ಕೋಟಿ ರೂಪಾಯಿ ಏಳನೇ ವೇತನ ಸಮಿತಿಯನ್ನು ಅಫಿಷಿಯಲ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬೇಕಾಗಿದೆ. ಆ ಒಂದು ಹಣವನ್ನು ಸರ್ಕಾರ ಬಜೆಟ್ನಲ್ಲಿ ಕಾಯ್ದಿರಿಸಬೇಕು ಅಂತ ಪ್ರಚಾರನ ಹಾಕ್ತಾ ಇದ್ದಾರೆ. ಸೊ ಬರ್ತಾ ಇರುವಂತ ಒಂದು ಬಜೆಟ್ ಅಂಡ್ ನಾನು ಫಿಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೆ, ಮಿನಿಮಮ್ 40 ಫಿಟ್ಮೆಂಟ್ ನೀಡಬೇಕಾಗುತ್ತೆ ಅಂತ. ಸೊ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಹತ್ರ ಪ್ರೂಫ್ ಕೂಡ ಇರುವಂಥದ್ದು, ಏನೇ ವೇತನ ಸಮಿತಿ ಆಗಲಿ ಅಥವಾ ಇನ್ಯಾವುದೇ ಸಮಿತಿ ಇರಲಿ, ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಕ್ಯಾಲ್ಕುಲೇಷನ್ಸ್ ಅನ್ನು ಫಾಲೋ ಮಾಡ್ತಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಒಂದು AICPI ಇಂಡೆಕ್ಸ್ನ ಆಧಾರದ ಮೇಲೆ ಯಾವ ರೀತಿಯಾಗಿ ಒಂದು ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಲಾಗುತ್ತದೆ ಅಂತ. ಸೊ ಬೇಸಿಕಲಿ ಈ ಒಂದು ವೆಬ್ಸೈಟಲ್ಲಿ ನೀವು ನೋಡಿದ್ರೆ, ಸೊ ಈ ಒಂದು ವೆಬ್ಸೈಟು ಬೇಸಿಕಲಿ ಸರ್ಕಾರ ಅದರ ಒಂದು ಅಂಗಸಂಸ್ಥೆ ಆಗಿರುವಂತಹ ಭಾರತೀಯ ಬೆಲೆ ಸೂಚಕ AICPI ಏನು ಇಂಡೆಕ್ಸ್ ಇದೆ ಆ ಒಂದು ಇಂಡೆಕ್ಸ್ ಅನ್ನು ತೋರಿಸುತ್ತೆ. ಸೊ ಇಂದ ಇಂಡೆಕ್ಸ್ ಅಲ್ಲಿ ನೀವು ನೋಡ್ತಾ ಇರುವಂಥದ್ದು DA ನ ಕ್ಯಾಲ್ಕುಲೇಷನ್ಸ್ ಯಾವ ರೀತಿ ಆಗುತ್ತೆ ಅಂತ. ಆ್ಯಂಡ್ ಇದು ಬೇಸಿಕಲಿ ಒಂದು ಹಣದುಬ್ಬರವನ್ನು ತೋರಿಸುತ್ತೆ, ದೇಶದಲ್ಲಿ ಯಾವ ರೀತಿಯಾದಂಥ ಹಣದುಬ್ಬರ ನಡೀತಾ ಇದೆ, ಈ ಒಂದು ಹಣದುಬ್ಬರಕ್ಕೆ ತಕ್ಕಂತೆ ಯಾವ ರೀತಿಯಾಗಿ ನೌಕರರ ಒಂದು ಸಂಬಳ ಇನ್ಕ್ರೀಸ್ ಆಗಬೇಕು ಅಂತ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸುಮಾರು 2019ರಿಂದಲೇ ಈ ಒಂದು ಡೇಟಾನ ಕಲೆ ಹಾಕ್ತಾ ಬರ್ತಿದ್ದಾರೆ. January 2019 AICPI ಇಂಡೆಕ್ಸ್ 307 ಇದೆ ಆ್ಯಂಡ್ 13%. ಸೊ ಬೇಸಿಕಲಿ 6 ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ ಒಂದು DA ನ ಹೆಚ್ಚಳ ಮಾಡುವಂಥ ರೂಲ್ಸ್ ಇದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಇವಾಗ 2024 ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಜುಲೈ 2023 ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಈ ಒಂದು 6 ತಿಂಗಳ AICPI ಸೂಚ್ಯಂಕದ ಡೇಟಾದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರಿಗೆ 2024 ಜನವರಿ ಅಂದರೆ ಇದೇ ತಿಂಗಳಲ್ಲಿ ಮತ್ತೆ ಇನ್ನೊಂದು ಸುಮಾರು 3-4-5% DA ಹೆಚ್ಚಳವನ್ನು ಸರ್ಕಾರ ನೀಡಬೇಕಾಗಿದೆ. ಇದು ಒಂದು ಹೊಸ ಯೋಜನೆ ಅಲ್ಲ, ದಶಕಗಳಿಂದಲೂ ಕೂಡ ಪ್ರತಿ 6 ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡ್ಕೊಂಡು ಬಂದಿರುವಂಥದ್ದು ಇದು ಸಿಸ್ಟಮಲ್ಲೇ ಇರುವಂಥದ್ದು, ಇದೊಂದು ರೂಲ್ ಆಗಿದೆ. ಹಾಗಾಗಿ ಈ ಒಂದು ಜನವರಿ ತಿಂಗಳ ಎಂಡಲ್ಲಿ ಅಥವಾ ಫೆಬ್ರವರಿ ಸ್ಟಾರ್ಟಿಂಗಲ್ಲಿ ಸರ್ಕಾರಿ ನೌಕರರಿಗೆ DA ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗುವುದು. ಕೇಂದ್ರ ಸರ್ಕಾರ ಆಲ್ರೆಡಿ ಇದ್ರ ಬಗ್ಗೆ ಚಿಂತನೆಯನ್ನು ನಡೆಸಿದ್ದು, ತನ್ನ ಆರ್ಥಿಕ ಇಲಾಖೆಯೊಂದಿಗೆ ಒಂದು ಮೀಟಿಂಗನ್ನು ಮಾಡ್ತಾ ಇದೆ ಅಂತ ಕೂಡ ಕೇಂದ್ರೀಯ ಹಣಕಾಸು ಸಚಿವಾಲಯದ ಒಂದು ಅಧ್ಯಕ್ಷರಾಗಿರುವಂಥ ಅನುರಾಗ್ ಠಾಕೂರ್ ಅವರು ಹೇಳಿದ್ದಾರೆ. ಹಾಗಾಗಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ DA ಹೈಕ್ ಸಿಗಲಿದೆ ಅಂತಲೇ ಹೇಳ್ಬೋದು. ಕೇಂದ್ರ ಸರ್ಕಾರ ಯಾವಾಗ ನೀಡುತ್ತೆ ಆ ಒಂದು ಟೈಮಲ್ಲಿ ರಾಜ್ಯ ಸರ್ಕಾರಗಳು ಕೂಡ. ಸೊ ಮೊಹಮ್ಮದ್ ಮುಜಾಮಿಲ್ ಅವರು ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸುಧಾಕರ್ ರಾವ್ CM ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿದ್ದು ಕೋಡ್ ಆಫ್ ಕಂಡಕ್ಟ್ ಜಾರಿಯಾಗುವವರೆಗೆ ವರದಿಯನ್ನು ನೀಡಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಆ ರೀತಿಯನ್ನು ಆಗಿರ್ಲಕ್ಕಿಲ್ಲ ಅಂತ ಅನ್ಸುತ್ತೆ, ಏನಕ್ಕಂದ್ರೆ CS ಷಡಕ್ಷರಿಯವರು ಇನ್ನೊಂದು ಪಾಯಿಂಟನ್ನು ಕೂಡ ಹೇಳ್ತಾರೆ. ಸೊ ಏಳನೇ ವೇತನ ಸಮಿತಿ ಅನ್ನೋದು ಒಂದು ಏನು ಸ್ವತಂತ್ರವಾಗಿರುವಂಥ ಸಂಸ್ಥೆಯಾಗಿದೆ, ಅದಕ್ಕೆ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರಿ ನೌಕರರಾಗಲಿ ಪ್ರೆಷರನ್ನು ಹಾಕೋಕ್ಕಾಗೋದಿಲ್ಲ, ಅದೊಂದು ಸ್ವತಂತ್ರ ಸಂಘ ಸಂಸ್ಥೆಯಾಗಿದ್ದು ಅದಕ್ಕೆ ಕಂಪ್ಲೀಟ್ ಆಗಿರುವಂಥ ರೈಟ್ಸ್ಗಳಿರುತ್ತೆ ತನ್ನ ಒಂದು ರಿಪೋರ್ಟನ್ನು ನೀಡೋದಕ್ಕಾಗಿ. ಸೊ ಹಾಗಾಗಿ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ಳಬಹುದು, ದಿನ ನಾವು ಅವರಿಗೆ ಒಂದು ರಿಪೋರ್ಟ್ ಬೇಗನೆ ನೀಡಿ ಅಂತ ಒಂದು ಪ್ರೆಷರನ್ನು ಹಾಕೋಕ್ಕಾಗೋದಿಲ್ಲ, ಅವ್ರ ಮೇಲೆ ವಿನಂತಿ ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ಬೋದೇ ಹೊರತು ಅವ್ರ ಮೇಲೆ
ಆರ್ಡರ್ ಅನ್ನ ನಾವು ಮಾಡೋಕೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ತಮ್ಮ ಒಂದು ಅಧಿಕೃತವಾಗಿರುವಂತಹ ಸ್ಟೇಟ್ಮೆಂಟ್ ನಲ್ಲಿ, ಸೊ ಈ ಒಂದು ವಿಡಿಯೋನಲ್ಲಿ ನಾನು ಪ್ಲೇ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಈ ಒಂದು ವಿಡಿಯೋದಲ್ಲಿ ಅವ್ರು ಹೇಳಿದ್ದಾರೆ. ಓಕೆ, ಸೊ ಈ ರೀತಿಯಾದಂಥ ಒಂದು ಇಶ್ಯೂ ಕೂಡ ಇರುವಂಥದ್ದು. ಓಕೆ, ಸೊ ದಟ್ಸ್ ಫೈನ್. ಮತ್ತೆ ನಿಮ್ದು ಏನಾದರೂ ಬೇರೆ ಪ್ರಶ್ನೆ ಇದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾವು ಅದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ. ಐ ಹೋಪ್ ನಿಮಗೆ ಆನ್ಸರ್ ಸಿಕ್ಕಿದೆ ಮೊಹಮ್ಮದ್ ನಿಜಾಮಿಲ್ ಅವರೇ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್, ಓಕೆ ಸೊ ನೆಕ್ಸ್ಟ್ ನೋಡ್ತಾ ಇದ್ದೀವಿ ನಾವು ಡಿ ಎನಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಬೇಸಿಕಲಿ ಈ ಒಂದು ಇಂಡೆಕ್ಸ್ನ ಆಧಾರದ ಮೇಲೆ ನಾವು ನೋಡೋದಾದರೆ, ಇದು ಜನವರಿ ಮೊದಲ 6 ತಿಂಗಳು 2019 ಕೂಡ ಡೇಟಾ ಇದೆ, 2020 ಡೇಟಾ ಇಲ್ಲಿರುವಂಥದ್ದು, 21 ಡೇಟಾ ಇದೆ, 22 ಆ್ಯಂಡ್ 23. ಸೊ 23 ಲಾಸ್ಟ್ 6 ತಿಂಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಯಾವ ರೀತಿ ಆದಂಥ ಹೆಚ್ಚಳ ಆಗುತ್ತದೆ ಅಂತ ನೋಡೋದಕ್ಕಾಗಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್, ಈ 6 ತಿಂಗಳಿಗೆ 139 ಇದು ಇನ್ಕ್ರೀಸ್ ಆಗಿದೆ. ಇಲ್ಲಿ 14.6% ಇರುವಂಥ ಡಿ ಎ 49% ವರೆಗೂ ತಲುಪಿದೆ. ಸೊ ಇದರರ್ಥ ಸರ್ಕಾರಿ ನೌಕರಿಗೆ ಸುಮಾರು ಈಗಿರುವಂಥ ಡಿ ಎ ಅನ್ನು ಕೇಂದ್ರ ಸರ್ಕಾರಿ ನೌಕರಿಗೆ 46 ಕೊಡ್ತಾ ಇದ್ದಾರೆ, ರಾಜ್ಯ ಸರ್ಕಾರಿ ನೌಕರಿಗೆ ಅರೌಂಡ್ 38% 39% ಸಿಗ್ತಾ ಇರುವಂಥದ್ದು. ಇದ್ರ ಮೇಲೆ 4-5% ಹೆಚ್ಚಳ ಆಗ್ತಾ ಇರುವಂಥದ್ದು ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಯಾವಾಗ 7ನೇ ವೇತನ ಆಯೋಗ ಒಂದು 4-5% ಇಲ್ಲಿ ಡಿ ಎ ಹೈಕನ್ನೇ ನಮಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ನಮಗೆ ಮುಂದಿನ ಒಂದು ವೇತನ ಸಮಿತಿ ಪರಿಷ್ಕರಣೆ ಅದರಲ್ಲಿ ಖಂಡಿತವಾಗೂ ಕೂಡ 40-45% ಫಿಟ್ಮೆಂಟ್ ನೀಡಲೇಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರು ತುಂಬ ಕ್ಲಿಯರ್ ಆಗಿ ಇಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಭರ್ಜರಿ ಆಗಿರುವಂಥ ವೇತನ ಹೆಚ್ಚಳ ಆಗಲಿದೆ. ಅದಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯನವರು ಕೂಡ ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ. CS ಶರಣಚೇರಿ ಅವರು ವೇತನ ಸಮಿತಿಯ ಜೊತೆ ಸದ್ಯದಲ್ಲೇ ಮೀಟಿಂಗನ್ನು ನಡೆಸಿ ಆದಷ್ಟು ಬೇಗ ರಿಪೋರ್ಟನ್ನು ಪಡೆದು 7ನೇ ವೇತನ ಸಮಿತಿಗೆ ಬೇಕಾಗಿರುವಂಥ ಹಣವನ್ನು ಒಂದು ಬರುವಂತಹ ಫೆಬ್ರವರಿ ಬಜೆಟ್ನಲ್ಲಿ ಕಾಯ್ದಿರಿಸೋದಕ್ಕೆ ಸರ್ಕಾರದ ಮೇಲೆ ಕಂಪ್ಲೀಟ್ ಪ್ರೆಷರ್ ಅನ್ನು ನಾವು ಹಾಕ್ತೀವಿ. ಮುಂಬರುವ March 14 ಒಳಗಾಗಿ ಎನಿಹೌ ಇದನ್ನು ಇಂಪ್ಲಿಮೆಂಟ್ ಮಾಡಿಸೋದಕ್ಕೆ ಕಂಪ್ಲೀಟ್ ಆಗಿರುವಂಥ ಒಂದು ಭರವಸೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಅಂತ ನಾವು ಕಾದು ನೋಡಬೇಕಾಗಿರುವಂಥದ್ದು. ಆ್ಯಂಡ್ ವಿಡಿಯೋ ಒಳಗಿದ್ರೆ ಖಂಡಿತವಾಗೂ ಲೈಕ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯ, ಯಾಕೆ 7ನೇ ವೇತನ ಸಮಿತಿ ಎಷ್ಟು ರಿಪೋರ್ಟ್ ನೀಡೋದಕ್ಕೆ ಡಿಲೇ ಆಗ್ತಾ ಇದೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.